ಮಾಂತ್ರಿಕ ಗಿಡದಲ್ಲಿ ಬುಜ್ಜಿಯ ತಂಗಿಗಳು. ಬುಜ್ಜಿ ಟುನಿ ಇಬ್ರು ಕೂಡ ಅವರ ತೋಟಕ್ಕೆ ಹೋಗ್ತಾ ಇದ್ರು. ಅಮ್ಮ, ಇನ್ನು ಎಷ್ಟು ದಿನ ಅಂತ ಅಮ್ಮ ನಾವಿಬ್ರೇ ಇರ್ಬೇಕು? ಅಪ್ಪ ಇದ್ದಾರಂತ ಕೇಳಿದ್ರೆ ಇದ್ದಾರೆ, ಆದ್ರೆ ಯಾವಾಗ ಎಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ. ಏನು ನೆಂಟ್ರಿತಾರ, ವಾರಕ್ಕೊಂದ್ಸಲ ಬಂದ್ಬಿಟ್ಟು ನೋಡ್ಬಿಟ್ಟು ಹೋಗ್ಬಿಡ್ತಾರೆ. ನಮಗೆ ಮಾತಾಡೋಕ್ಕೂ ಯಾರು ಇಲ್ಲಮ್ಮ. ನಿಮಗ ಅಪ್ಪ ಇಲ್ಲಂದ್ರೆ ಏನಮ್ಮ, ನಾನು ಇದ್ದೀನಲ್ವಾ? ನೀನ್ ಇದ್ದೀಯಾ ಅನ್ನೋದ್ರಿಂದಾನೆ ನಾನು ಇದ್ದೀನಮ್ಮ. ಇಲ್ಲಾಂದ್ರೆ ಯಾವ್ದಕ್ಕೆ ಇಲ್ದೇ ಇರುವ ಅಪ್ಪನ ಜೊತೆ ಇದ್ದಿದ್ರೆ ಯಾವಾಗ್ಲೂ ಸತ್ತೋಗ್ತಿದ್ದೆ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಬಾ, ನಮ್ಮ ತೋಟದಲ್ಲಿರುವ ಗುಲಾಬಿ ಹೂಗಳು ಹೇಗ್ ಬೆಳೆದಿದೆ ಅಂತ ನೋಡ್ಬೇಕು. ಹಾಗೆ ತಾಯಿ ಮಗಳು ಇಬ್ರು ಕೂಡ ಗುಲಾಬಿ ತೋಟಕ್ಕೆ ಹೋದ್ರು. ಸುಮಾರು ಸಮಯದವರೆಗೂ ತಾಯಿ ಮಗಳು ಇಬ್ರು ಅಲ್ಲಿ ಆಟ ಆಡ್ತಾ ಇದ್ರು. ಅಮ್ಮ, ಹೀಗೆ ಆಟ ಆಡಕ್ಕೆ ನನ್ ಜೊತೆಗೆ ತಂಗಿಂದ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ತಂಗಿನಾ? ಇವಾಗ ಹೊಸ ಆಸೆ ಬೇರೆ ಹುಟ್ಟಿದ್ಯ ನಿನಗೆ? ಅದೆಲ್ಲ ಇರ್ಲಿ ಬಿಡಮ್ಮ, ಇನ್ನು ಸ್ವಲ್ಪತ್ತು ನಾವು ಇಲ್ಲೇ ಇರ್ಬೋದಾ ಅಮ್ಮ? ನನಗಿಲ್ಲಿ ತುಂಬಾನೇ ಖುಷಿಯಾಗಿದೆಮ್ಮ. ಬುಜ್ಜಿ, ನನಗೂ ಈ ಗುಲಾಬಿ ತೋಟ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಏನ್ ಮಾಡೋದು, ಇಲ್ಲೇ ಇರ್ಬೇಕು ಅಂತ ಅನ್ಸಿದ್ರು ಮನೆಗೆ ಹೋಗ್ಲೇಬೇಕಲ್ವಾ? ನೀನು ಇವಾಗ ಚೆನ್ನಾಗಿರ್ತೀಯ, ಆದ್ರೆ ನಿನಗೆ ಹಸಿವು ಶುರುವಾದ್ರೆ ಸಾಕು ಹಸಿವು ಹಸಿವು ಅಂತೀಯ. ಅದಕ್ಕೆ ನಾವು ಹೋಗಿ ಪುನಃ ಒಂದಿನ ಇಲ್ಲಿಗೆ ಬರ್ಬೋದು. ಬಾಬಾ, ಇವಾಗ ಟೈಮ್ ಆಯ್ತು. ಹಾಗೆ ಬುಜ್ಜಿನ ಬಲವಂತ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ಲು ಟುನಿ. ಹಾಗೆ ಅವರಿಬ್ರು ಮನೆಗೆ ಬಂದ್ರು. ಅಮ್ಮ, ಇವಾಗ ಮನೆಯಲ್ಲಿ ನಾವು ಮಾತ್ರ ಇಲ್ದೆ ತಂಗಿಂದ್ರೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಅಮ್ಮ, ನನಗೆ ತಂಗಿಂದ್ರು ಬೇಕಮ್ಮ, ಪ್ಲೀಸ್ ಅಮ್ಮ, ನನಗೆ ಹೇಗಾದ್ರೂ ಮಾಡಿ ತಂಗಿಂದ್ರನ ಕೊಡ್ಸಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಇವಾಗ್ಲೇ ನನಗೆ ತಂಗಿಂದ್ರು ಬೇಕಮ್ಮ. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನನಗೆ ಇವಾಗ್ಲೇ ಬೇಕಮ್ಮ. ಏನೇ ಅದು ನಿನ್ ಅಹಂಕಾರ? ತಂಗಿಂದ್ರು ಬೇಕಂತೆ ತಂಗಿಂದ್ರು, ಇವಾಗ್ಲೇ ಬೇಕು ಅಂತ ಕೇಳಿದ್ರೆ ಅವ್ರೇನು ಇನ್ಸ್ಟಂಟ್ ನೂಡಲ್ಸಾ? ಹೋಗು, ಈ ರೀತಿ ಹುಚ್ಚುಚ್ಚು ಆಲೋಚನೆ ಮಾಡದೆ ಹೋಗಿ ಅನ್ನ ಕೆಟ್ಟಿದೀನಿ ತಿನ್ನು. ಆಮೇಲೆ ಹೋಗಿ ಬುಜ್ಜಿ ಊಟ ಮಾಡ್ತಾ ಇದ್ದಾಗ ಚಿಚು ಲೂಸಿನ ಕರ್ಕೊಂಡು ಅಲ್ಲಿಗ್ ಬಂತು. ಏನ್ರಿ, ಇವ್ರು ಯಾರು? ಈ ದಿನದಿಂದ ಇವಳು ನನ್ ಹೆಂಡತಿ, ನಾವಿಬ್ರು ಈ ಮನೆಯಲ್ಲೇ ಇರೋದು, ನೀನು ಹೊರಗಡೆ ಹೋಗು ಹಾಗಂತ ಹೇಳಿ ಟುನಿ ಕುತ್ತಿಗೆನ ಹಿಡ್ಕೊಂಡು ಅವನು ಹೊರಗಡೆ ಎಸೆದ್ ಬಿಟ್ಟ. ಆಮೇಲೆ ಲೂಸಿನ ಕರ್ಕೊಂಡು ಮನೆಯೊಳಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಬುಜ್ಜಿ ಊಟ ಮಾಡ್ತಿರೋದನ್ನ ನೋಡ್ದ. ರೀ, ಯಾರೀ ಮಗು? ಓ, ಈ ಮಗ ಹೊರಗಡೆ ಎತ್ತಿ ಆಗ್ತಲ್ವಾ, ಅವಳ ಮಗು. ಹಾಗಂತ ಹೇಳಿ ಬುಜ್ಜಿ ಊಟ ಮಾಡ್ತಾ ಇದ್ದ ಆ ಪ್ಲೇಟ್ನ ಒದ್ಬಿಟ್ಟ. ಆಮೇಲೆ ಬುಜ್ಜಿಯನ್ನು ಕೂಡ ಅವನು ದೂರ ಬಿಸಾಕ್ತ. ಬುಜ್ಜಿಯನ್ನ ದೂರ ಬಿಸಾಕಿದ್ದನ್ನು ನೋಡಿ ಟುನಿಗೆ ಕೋಪ ಬಂತು. ಚಿಚುನ ಹೊಡೆಯೋದಕ್ಕೋಸ್ಕರ ಬಂದ್ಲು. ಆವಾಗ ಚಿಚು ಹೊಡೆದಿದ್ರಲ್ಲಿ ಟುನಿ ತಲೆಗೆ ಗಾಯವಾಗಿ ಟುನಿ ಅದೇ ಜಾಗದಲ್ಲಿ ಜೀವ ಬಿಟ್ಬಿಟ್ಲು. ಏ, ನಿಮ್ಮಮ್ಮ ಸತ್ತೋದ್ಲು, ಈ ಶವನ ಎತ್ಕೊಂಡು ಬೇರೆ ಎಲ್ಲಾದ್ರೂ ಹೋಗ್ಬಿಡು, ಒಂದ್ ವೇಳೆ ಇಲ್ಲೇ ಇದ್ರೆ ನಿಮ್ಮಮ್ಮನ ಹೆಣ ಕೂಡ ಸಿಗಲ್ಲ. ಹಾಗಂತ ಹೇಳಿದಾಗ ಬುಜ್ಜಿ ತನ್ನ ತಾಯಿಯ ಶವವನ್ನ ಎತ್ಕೊಂಡು ಹೋದ್ಲು. ಅಮ್ಮ, ನನಗೋಸ್ಕರ ಅಂತ ಇದ್ದಿದ್ದು ನೀನ್ ಮಾತ್ರ, ಇವಾಗ ನೀನು ಹೋಗ್ಬಿಟ್ಟೆ, ಇನ್ ಯಾರಿಗೋಸ್ಕರ ನಾನ್ ಬಾಳ್ಬೇಕಮ್ಮ? ಇನ್ನು ನಾನು ಹೇಗಮ್ಮ ಬಾಳಕ್ಕಾಗುತ್ತೆ ಹೇಳಮ್ಮ? ಹಾಗಂತ ಅಳುತ್ತಾ ದಹನ ಸಂಸ್ಕಾರನ ಅವಳ ಗುಲಾಬಿ ತೋಟದಲ್ಲೇ ಮಾಡಿ ಮುಗಿಸಿದ್ಲು. ಹಾಗಂತ ಅಳುತ್ತಾ ಅವಳು ಅದೇ ಜಾಗದಲ್ಲಿ ಕೂತ್ಕೊಂಡಿದ್ಲು. ಆವಾಗ ಆಕಾಶದಲ್ಲಿ ಟುನಿಯ ರೂಪ ಕಾಣಿಸ್ತು. ಟುನಿ, ನೀನು ಬೇಜಾರು ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಾನು ಇವಾಗ ನಿನ್ ಹತ್ರ ಇಲ್ಲ ಅಷ್ಟೇಮ್ಮ. ಅಮ್ಮ, ನೀನ್ ನನಗ್ ಬೇಕಮ್ಮ, ಇಲ್ಲಾಂದ್ರೆ ನನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡಮ್ಮ. ತೋಟದಲ್ಲಿರುವ ಗುಲಾಬಿ ಹೂಗಳ ಹತ್ರ ಬಾ. ಹಾಗಂತ ಹೇಳಿದಾಗ ಬುಜ್ಜಿ ಅಲ್ಲಿಗೆ ಹೋದ್ಲು. ಹಾಗೆ ಅವಳು ಗುಲಾಬಿ ತೋಟದ ಹತ್ರ ಬಂದಾಗ ಅಲ್ಲಿದ್ದ ಸುಮಾರು ಗಿಡಗಳಲ್ಲಿ ಅವಳ ತಾಯಿಯ ಮುಖ ಹಾಗೇನೆ ಚಿಕ್ಕ ಗುಬ್ಬಚ್ಚಿ ಮುಖಗಳು ಇತ್ತು. ಕಾಣಿಸೋದು ಮಾತ್ರವಲ್ಲದೆ ಅವುಗಳೆಲ್ಲ ಬುಜ್ಜಿ ಹತ್ರ ಮಾತಾಡ್ತಾ ಇತ್ತು. ಬುಜ್ಜಿಯಿಂದ ಆ ಸಂತೋಷವನ್ನು ತಡ್ಕೊಳಕ್ಕೆ ಆಗ್ಲಿಲ್ಲ. ಆಮೇಲೆ ಬುಜ್ಜಿ ಸ್ವಲ್ಪನೂ ಆಲಸ್ಯ ಮಾಡದೆ ಅವಳ ತಂಗಿಯಂದ್ರ ಹತ್ತಿರ ಮಾತಾಡ್ತಾ ಇದ್ಲು. ಬುಜ್ಜಿ ಆ ಚಿಕ್ಕ ಗುಬ್ಬಚ್ಚಿಗಳನ್ನ ತಂಗಿಯಂದ್ರ ತರ ನೋಡ್ಕೊಳ್ತಾ ಇದ್ಲು. ಹಾಗೇನೆ ಅವಳ ತಾಯಿ ಜೊತೆ ಸಂತೋಷವಾಗಿದ್ಲು. ಅಮ್ಮ, ನೀ ನನ್ನ ಬಿಟ್ಟು ಹೋದ್ರು ಕೂಡ ನನ್ ಜೊತೆನೆ ಇದ್ಯಾ ಅಮ್ಮ? ಇದನ್ನೇ ತಾಯಿ ಪ್ರೀತಿ ಅಂತ ಅಂತಾರೆ ಅಂತ ಕಾಣಿಸ್ತಿದೆ. ಯಾಕಂದ್ರೆ ನೀನ್ ಸತ್ತೋದ್ರು ಕೂಡ ನನ್ ಮಗುಗೆ ಯಾವ್ದೇ ತೊಂದ್ರೆಯನ್ನು ಬರಬಾರ್ದು ಅನ್ನೋದ್ಕೋಸ್ಕರ, ನನ್ ಜೊತೆನೆ ಇರ್ಬೇಕು ಅನ್ನೋದ್ಕೋಸ್ಕರ ನನ್ಗೆ ಇಷ್ಟು ತಂಗಿಂದಿರ್ನ ನೀನು ಕೊಟ್ಬಿಟ್ಟು ಹೋಗಿದ್ದೀಯ ಅಮ್ಮ. ತಾಯಿ ಇಲ್ದೆ ಮಕ್ಳಿಂದ ಇರಕ್ ಆಗಲ್ಲ ಅಂತ ನೀನು ನಿರೂಪಣೆ ಮಾಡಿದೀಯ ಅಮ್ಮ. ಹಾಗೆ ಬುಜ್ಜಿ ಸಂಜೆಯವರೆಗೂ ಆ ಗುಲಾಬಿ ತೋಟದಲ್ಲೇ ಇದ್ದು ಅಲ್ಲಿದ್ದ ಎಲ್ಲರ ಹತ್ರ ಮಾತಾಡ್ಕೊಂಡು ಅಲ್ಲೇ ಸಿಕ್ಕಿದ ಹಣ್ಣುಗಳನ್ನ ತಿಂದ್ಕೊಂಡು ಅಲ್ಲೇ ಇರ್ತಿದ್ಲು. ಕಾಂತಾರ ಗುಬ್ಬಚ್ಚಿಯನ್ನು ಕಾಪಾಡ್ತಾರಾ?
ಬುಜ್ಜಿ ಅಡವಿಯೊಳಗಡೆ ಹೋಗಿ ಮರ ಕಡಿತಾ ಇದ್ದಾಗ ಅಲ್ಲಿ ಪಂಜುಳಿ ದೈವ ಪ್ರತ್ಯಕ್ಷವಾಗಿ ಬುಜ್ಜಿಯನ್ನ ಎತ್ಕೊಂಡು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ರು. ಬುಜ್ಜಿ, ಈ ದಿನದಿಂದ ನಿನಗೂ ನಿನ್ನ ತಂಗಿಯರಿಗೂ ಯಾವುದೇ ಕಷ್ಟನೂ ಇರಲ್ಲ, ನಿಮಗೋಸ್ಕರ ನಾನಿದ್ದೀನಿ. ಹಾಗಂತ ದೇವರು ಬುಜ್ಜಿ ಹತ್ರ ಮಾತಾಡ್ತಾ ಇದ್ದಾಗಲೇ ಒಂದು ಚಿಕ್ಕ ಕೋಲು ಬುಜ್ಜಿ ಕಣ್ಣಲ್ಲಿ ಬಂದು ಬಿತ್ತು. ಆವಾಗ ಬುಜ್ಜಿ ಕಣ್ಣು ಮುಚ್ಚಿಕೊಂಡು ದೇವ್ರೇ ಹಾಗಂತ ಕಿರ್ಚಿ ಬುಜ್ಜಿ ಕಣ್ಣುಗಳನ್ನು ತೆರೆದು ನೋಡಿದ್ರೆ ಅವಳು ಮರ ಕಡಿಯೋ ಜಾಗದಲ್ಲೇ ಇದ್ಲು. ಇದೇನಿತು, ದೇವರು ನನ್ನ ಜೊತೆ ಇದ್ರೆ ಅಲ್ವಾ, ನಾನು ದೇವ್ರ ಜೊತೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಿದ್ದೆ ಅಲ್ವಾ, ಇದೆಲ್ಲ ನನ್ನ ಭ್ರಮೇನಾ? ಸರಿ, ಎಲ್ಲ ಭಾರನ ದೇವ್ರ ಮೇಲೆ ಹಾಕಿದ್ರೆ ತಪ್ಪಲ್ವಾ? ಅವ್ರ ಯಾಕೆ ನನಗೋಸ್ಕರ ಬಂದಿದ್ದೆಲ್ಲ ಮಾಡ್ತಾರೆ ಹೇಳು. ಹಾಗಂತ ಅಂದ್ಕೊಂಡು ಸೌದೆಗಳನ್ನ ತಗೊಂಡು ಹೋಗಿ ಸಂತೆಯಲ್ಲಿ ವ್ಯಾಪಾರ ಮಾಡಿ ಮನೆಗೆ ತಗೊಂಡ್ ಬಂದ್ಲು. ಎಲ್ಲ ಸೌದೆಗಳನ್ನ ಮಾರಿದ್ರು ಒಂದ್ ಹೊತ್ತು ಊಟಕ್ಕೂ ಕೂಡ ಸರಿಯಾದ ಹಣ ಸಿಗ್ಲಿಲ್ಲ ಅನ್ನೋದ್ರಿಂದ ಏನ್ ಮಾಡೋದು, ಎಷ್ಟ್ ಕಷ್ಟಪಟ್ರು ನನಗೆ ಸರಿಯಾದ ಹಣ ಸಿಗ್ತಾನೆ ಇಲ್ಲ. ಮೂರ್ ದಿನ ಆಯ್ತು ಸರಿಯಾಗಿ ಊಟ ಮಾಡಿ, ಏನ್ ಮಾಡಕ್ಕಾಗಲ್ಲ. ಸಿಕ್ಕಿದ ಹಣನೇ ಪ್ರಸಾದ ಅಂತ ಅನ್ಕೊಳ್ಬೇಕು. ಎರಡ್ ದಿನ ತೆಗ್ದಿಟ್ಟ ಹಣದಲ್ಲೇ ಮನೆಗೆ ಎಲ್ಲ ತಗೊಂಡ್ ಹೋಗ್ಬೇಕು. ನನ್ನ ಹತ್ರ ಬೇರೆ ಏನ್ ದಾರಿ ಇದೆ? ಹಾಗಂತ ಅವಳ ಹತ್ರ ಇದ್ದ ಹಣ ತಗೊಂಡು ಹೋಗಿ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡ್ ಬಂದು ಮೊದ್ಲು ದೇವ್ರ ಹತ್ರ ಕೆಲವು ಹಣ್ಣುಗಳನ್ನ ಇಟ್ಟು ಈ ರೀತಿ ಬೇಡ್ಕೊಂಡ್ಲು. ದೇವ್ರೆ, ನಿನಗೋಸ್ಕರನೇ ಈ ಆಹಾರ ತಿನ್ನು. ಹಾಗಂತ ಹೇಳಿ ಹೋಗಿ ತನ್ನ ತಂಗಿಯರಿಗೂ ಹಣ್ಣುಗಳನ್ನ ಕೊಟ್ಟು ಅವಳ್ ಕೂಡ ತಿನ್ಲು. ಇವತ್ ಹೇಗೋ ಏನೋ ಮಾಡ್ದೆ, ಇನ್ನು ನಾಳೆ ಸಂಗತಿನ ನಾಳೆನೆ ನೋಡ್ಬೇಕು. ಹಾಗಂತ ಹೋಗಿ ಮಲ್ಗಿ ನಿದ್ದೆ ಮಾಡಿದ್ಲು. ಆವಾಗ ಬೆಳಿಗ್ಗೆ ಬನ್ನು ಅವ್ರ ಮನೆಗ್ ಬಂದು, ಬುಜ್ಜಿ ಬುಜ್ಜಿ ಬೇಗ ಎದ್ದೇಳು, ಯಾಕೆ ನಿದ್ದೆ ಮಾಡ್ತಿದ್ಯಾ? ನಿನ್ ಮನೆ ಮುಂದ್ಗಡೆ ಎಷ್ಟ್ ದೊಡ್ಡ ಜಗಳ ನಡೀತಾ ಇದೆ, ನಿಂದ ಹೇಗೆ ನಿದ್ದೆ ಮಾಡಕ್ಕಾಗ್ತಿದೆ? ಬೇಗ ಬಾ ಹೊರಗಡೆ. ಹಾಗಂತ ಬನ್ನು ಬುಜ್ಜಿನ ಕರ್ಕೊಂಡು ಹೊರಗಡೆ ಹೋದ. ಹೊರಗಡೆ ಲೂಸಿ ಚಿಚು ಇಬ್ರು ಕೂಡ ಬುಜ್ಜಿನ ಹಿಡ್ಕೊಂಡ್ ಬೈತಾ ಇದ್ರು. ಬುಜ್ಜಿ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇಂಥ ಕೆಲ್ಸ ಮಾಡಕ್ಕೆ ಸ್ವಲ್ಪನಾದ್ರೂ ನಾಚಿಕೆ ಪಡ್ಬೇಕು. ನಾಚಿಕೆ ಇದೆ ನಿಂಗೆ? ನಾಚಿಕೆ ಪಡೋಳಾದ್ರೆ ಹೀಗೆಲ್ಲ ಮಾಡ್ತಿದ್ಲಾ? ಏನ್ ವಿಷಯ, ನನ್ನ ಯಾಕೆ ಬೈತಾ ಇದ್ದೀರಾ ನೀವು? ಹೇಳ್ಬಿಟ್ ಬೈಬೋದಲ್ವಾ? ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿನ್ ಪಾಡಿಗ್ ಬೈತಿದ್ದೀರಾ. ನೀನ್ ಏನ್ ಮಾಡ್ದೆ ಅಂತ ನಿನಗ್ ಗೊತ್ತಿಲ್ವಾ? ನಾವೇ ಹೇಳ್ಬೇಕಾ? ನನ್ ಮನೆಯಲ್ಲೂ ಲೂಸಿ ಮನೆಯಲ್ಲೂ ನಿನ್ ಕಳ್ತನ ಮಾಡಿದನ ನಾನೇ ನೋಡ್ದೆ. ಹೌದಾ, ನೋಡಿದ್ರಾ? ಯಾವಾಗ ನೋಡಿದ್ರಿ? ನಿನ್ನೆ ರಾತ್ರಿ. ನಿನ್ನೆ ರಾತ್ರಿ ನನ್ ಕದಿಯೋದನ್ನ ನೀವು ನೋಡಿದ್ರೆ ಆವಾಗ್ಲೇ ಹಿಡ್ಕೊಂಡು ನನ್ನ ಹೊಡಿಯದೆ ಇವಾಗ ಕೇಳ್ತಿದ್ದೀರಾ? ಆವಾಗ್ಲೇ ಹೊಡಿಬೋದಾಗಿತ್ತಲ್ವಾ? ಬುಜ್ಜಿ, ಹಾಗೆ ಮಾತಾಡ್ಬೇಡ, ಆಮೇಲೆ ಅವ್ರು ನಿನ್ನ ಹೊಡೆದ್ ಬಿಡ್ತಾರೆ. ಅಯ್ಯೋ, ನನ್ ಲೂಸ್ ಬನ್ನು, ಅವ್ರು ಹೇಳದೆಲ್ಲ ಸುಳ್ಳು ಅಂತ ನಿನಗ್ ಗೊತ್ತಾಗ್ತಿಲ್ವಾ? ಅವ್ರ ಮನೆಯಲ್ಲಿ ಅವರೇ ಕಳ್ತನ ಮಾಡ್ಕೊಂಡು ನಾನು ಅವ್ರಿಗೆ ಬಿಟ್ಟಿ ಸಿಕ್ಕಿದಿನಲ್ವಾ, ಅದಕ್ಕೆ ನನ್ ಮೇಲೆ ಆರೋಪ ಹೊರಿಸಿ ನನ್ನನ್ನು ಹೊಡಿತಿದ್ದಾರೆ. ನಾನು ನೀವ್ ಹೇಳ್ದ ಹಾಗೆ ಕಳ್ತನ ಮಾಡಿದ್ರೆ ಹೊಟ್ಟೆ ಹಸ್ವಲ್ಲಿ ನಾನ್ ಯಾಕೆ ಮನೇಲಿ ಮಲ್ಗಿರ್ಬೇಕು? ತ್ವಚವಾಗಿ ನಾನು ನನ್ ಪಾಡಿಗೆ ಮೂರ್ ಹೊತ್ತು ಊಟ ಮಾಡ್ಕೊಂಡು ತಂಗಿದ್ರ ಜೊತೆ ಸಂತೋಷವಾಗಿರ್ಬೋದಲ್ವಾ? ನೀವು ಹೊತ್ತೀರಾ? ತಕ್ಷಣ ಪಂಜುಳ ದೇವವು ಅಲ್ಲಿ ಪ್ರತ್ಯಕ್ಷವಾಗಿ, ಬುಜ್ಜಿ, ನಿನ್ನ ಬುದ್ಧಿವಂತಿಕೆಯನ್ನ ನೋಡಿ ನಾನು ಮೆಚ್ಚಿದೆ. ಈ ಕಾಲದಲ್ಲಿ ಯಾರು ತಪ್ಪು ಮಾಡ್ಲಿಲ್ಲ ಅಂದ್ರೆ ಕೂಡ ಅವ್ರಿಗೆ ಅಂತ ಕೇಳಕ್ಕೆ ಯಾರು ಇಲ್ಲ ಅಂದ್ರೆ ಅವ್ರ ಮೇಲೆ ಈ ರೀತಿ ಆರೋಪ ಹೊರಿಸೋದೆ ಇವ್ರ ಕೆಲ್ಸ. ಇವ್ರಿಗೆಲ್ಲ ಆ ವಿಷಯದಲ್ಲಿ ಅದೇನ್ ಸಂತೋಷನೋ ಗೊತ್ತಿಲ್ಲ. ಹಾಗಂತ ದೇವ್ರು ಮಾತಾಡ್ತಾ ಇದ್ದಾಗ ಬನ್ನು ಧ್ವನಿ ಕೇಳಿಸ್ತು. ಬುಜ್ಜಿ ಬುಜ್ಜಿ, ಏನ್ ಮಾಡ್ತಿದ್ಯಾ? ಹಾಗಂತ ಶಬ್ದ ಕೇಳಿದಾಗ ಬುಜ್ಜಿ ಇದ್ದ ನೋಡಿದ್ಲು. ಅಂದ್ರೆ ಇದೆಲ್ಲ ನನ್ ಕನ್ಸ? ಈ ಪಂಜುಳ ದೇವ ಯಾವಾಗ್ಲೂ ನನ್ ಭ್ರಮೆಯಲ್ಲೋ ನನ್ ಕನ್ಸಲ್ಲ ಮಾತ್ರ ಬರೋದು. ಏನ್ ದೇವ್ರೆ, ನಾನ್ ಎಷ್ಟ್ ಸಲ ನಿನಗ್ ಪೂಜೆ ಮಾಡಿದ್ರು ಕೂಡ ಒಂದ್ಸಲ ನನ್ ಮುಂದ್ಗಡೆ ನೀನ್ ಬರಲ್ವಾ? ಯಾಕ್ ಬರ್ತಿಲ್ಲ? ಬುಜ್ಜಿ, ಇವತ್ತು ನಿನಗಿಷ್ಟ ಅಂತ ಚೋಟು ತೋಟದಲ್ಲಿ ಕೆಲ್ಸ ಮಾಡಿ ನಿನಗೋಸ್ಕರ ಒಂದು ಕುಂಬಳಕಾಯಿ ತಗೊಂಡ್ ಬಂದಿದ್ದೀನಿ. ಇವತ್ತೊಂದಿನಾದ್ರೂ ನೀನು ಹೊಟ್ಟೆ ತುಂಬಾ ಊಟ ಮಾಡ್ಬೋದು, ಅದಕ್ಕೋಸ್ಕರನೆ ನನ್ ಕಷ್ಟಪಟ್ಟು ಇಲ್ ನೋಡು ನಿನಗೋಸ್ಕರ ಕುಂಬಳಕಾಯಿ ತಗೊಂಡ್ ಬಂದಿದ್ದೀನಿ, ಬಂದು ತಗೋ ಬಾ. ಹಾಗಂತ ಹೇಳಿಕೊಟ್ಟು ಬನ್ನು ಅಲ್ಲಿಂದ ಹೋದ. ಇವತ್ತು ನನ್ ತಂಗಿಂದ್ರ ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹಾಗಂತ ಹೇಳಿ ಹೋಗಿ ಅಡಿಗೆ ಮಾಡ್ತಾ ಇದ್ಲು. ಆವಾಗ ತಂಗಿಂದ್ರು ಒಲೆ ಹತ್ರ ಬರ್ತಾ ಇದ್ದಾಗ, ತಂಗಿಂದ್ರೆ ನೀವ್ ಇಲ್ಲಿಗೆ ಬರ್ಬಾರ್ದಮ್ಮ, ಹೋಗಿ ಮಲ್ಕೊಳ್ಳಿ, ಇಲ್ಲಂದ್ರೆ ಆಟ ಆಡಿ, ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿಯಾದ ಅಡಿಗೆ ಮಾಡಿಕೊಡ್ತೀನಿ, ಆಮೇಲೆ ನೀವಿಬ್ರು ಊಟ ಮಾಡ್ಬೋದು. ಹಾಗಂತ ಅವರ ನೋಡಿ ಹೇಳ್ಕೊಂಡೆ ಬುಜ್ಜಿ ಒಲೆ ಹತ್ರ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವಳ ಬಾಲಕ್ಕೆ ಬೆಂಕಿ ಹಚ್ಕೊಳ್ತು. ಪಾಪ ಬುಜ್ಜಿ ಕಿರ್ಚಿದ್ಲು. ಪಂಜುಳಿ ದೇವ್ರೆ, ನನ್ನ ಕಾಪಾಡು ಹಾಗಂತ ಹೇಳಿದಾಗ ಗಾಳಿಯಿಂದ ನೀರ್ ಬಂದು ಅವಳ ಮೇಲೆ ಬಿತ್ತು. ಆವಾಗ ಬೆಂಕಿ ಎಲ್ಲಾನು ಆರ್ ಹೋಗಿದ್ರಿಂದ, ದೇವ್ರೆ ನೀನ್ ಯಾವಾಗ್ಲೂ ನನ್ ಜೊತೆನೆ ಇದ್ಯಾ ಅನ್ನೋ ವಿಷಯ ನನಗೆ ಈ ದಿನ ಅರ್ಥ ಆಯ್ತು.
ಯಾವಾಗ ನೋಡಿದ್ರೂ ನಿನ್ನ ನೋಡ್ಬೇಕು ನೋಡ್ಬೇಕು ಅನ್ನೋದನ್ ಬಿಟ್ರೆ ಬೇರೆ ಯಾವ್ದನ್ನು ನಾನು ನಿನ್ನ ಹತ್ರ ಕೇಳಿದ್ದೇ ಇಲ್ಲ. ನೀನ್ ನನ್ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ಕೂಡ ನೀನ್ ನನ್ ಜೊತೆನೆ ಇದ್ದೀಯ ಅನ್ನೋದು ನನ್ಗೆ ಇವಾಗ ಅರ್ಥ ಆಯ್ತು. ನನ್ ಗತೆ ಸಾಕು. ಬುಜ್ಜಿ ಹೇಳಿದನ್ನು ಕೇಳಿ ಬನ್ನು ಅಲ್ಲಿಗೆ ಬಂದು, ಏನ್ ಬುಜ್ಜಿ ಇದು, ಯಾಕೆ ಈ ತರ ಹುಚ್ಚು ಹುಚ್ಚ ತರ ಯೋಚನೆ ಮಾಡ್ತೀಯಾ? ದೇವ್ರನ್ನ ನೋಡ್ಬೇಕು ಅಂತ ಅನ್ಕೊಳ್ತಿದ್ಯಾ ಅಂದ್ರೆ ದೇವ್ರಿದ್ದಾನ ಇಲ್ವಾ ಅಂತ ನಿನ್ಗೆ ಅನುಮಾನನ? ಹಾಗೆಲ್ಲ ಅಂದ್ಕೊಳ್ಬಾರ್ದು. ದೇವ್ರು ನಮ್ ಕಣ್ಣಿಗೆ ಕಾಣಿಸ್ದೇ ಇದ್ರು ಕೂಡ ಯಾವಾಗ್ಲೂ ನಮ್ ಜೊತೆನೆ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಒಂದೊಂದಕ್ಕೂ ನಾವು ದೇವ್ರ ಹತ್ರನೇ ಹೋಗಿ ಕೇಳ್ಬಾರ್ದು. ಕೆಲ್ಸ ನಾವು ಮಾಡ್ಬೇಕು, ಕಷ್ಟ ಪಡ್ಬೇಕು, ಪ್ರತಿಫಲ ಅವನೇ ಕೊಡ್ತಾನೆ. ಇಷ್ಟ್ ಚಿಕ್ಕ ವಿಷಯ ಕೂಡ ಗೊತ್ತಿಲ್ದೆ ಇಷ್ಟು ದೊಡ್ಡದಾಗಿ ಹೇಗ್ ಬೆಳ್ದಿದೀಯ ಬುಜ್ಜಿ? ಹಾಗಂತ ಬನ್ನು ಹೇಳಿದಾಗ ಅವರಿಗೆ ಒಂದು ಧ್ವನಿ ಕೇಳಿಸ್ತು. ಬುಜ್ಜಿ, ನಿನ್ ಕಣ್ಣಿಗೆ ನಾನ್ ಕಾಣ್ಸಕ್ಕೆ ನನಗೆ ಅರ್ಧ ಕ್ಷಣ ಕೂಡ ಆಗಲ್ಲ. ಆದ್ರೆ ನಿಮ್ ಕಣ್ಣಿಗೆ ಕಾಣಿಸೋದಲ್ಲ ನಾನು ಆಸೆ ಪಡೋದು. ಯಾರಿಗೆ ಯಾವುದೇ ಸಮಸ್ಯೆ ಬಂದ್ರೂ ನಿಮ್ಮನ್ನ ಕಾಪಾಡ್ಬೇಕು ಅನ್ನೋದು. ನಿನಗ್ ಮಾತ್ರ ಅಲ್ಲ, ನಿನ್ನ ತಂಗಿಯಂದ್ರಿಗೂ ಒಂದೊಂದು ಜೀವಿಗೂ ಯಾವುದೇ ಸಮಸ್ಯೆ ಬಂದ್ರೂ ನಾನ್ ಬಂದ್ ಕಾಪಾಡ್ತೀನಿ. ನೀನ್ ಯಾವಾಗ್ಲೂ ನನ್ನನ್ ಮಾತ್ರ ಪೂಜೆ ಮಾಡ್ತೀಯ. ಆದ್ರೆ ನಿಂತರ ಪೂಜೆ ಮಾಡುವ ಸುಮಾರು ಭಕ್ತರುಗಳು, ನನ್ನ ಮಕ್ಕಳು ನನಗೋಸ್ಕರ ಇದ್ದಾರೆ. ಅವರನ್ನೆಲ್ಲ ನಾನು ಕಾಪಾಡ್ಬೇಕು ಅಲ್ವಾ? ಇವಾಗ್ಲಾದ್ರೂ ನನ್ನನ್ನ ನೋಡ್ಬೇಕು ಅನ್ನುವ ನಿನ್ನ ಆಸೆಯನ್ನ ಬಿಟ್ಬಿಟ್ಟು ನಿನ್ ಪಾಡಿಗೆ ನಿನ್ ಕೆಲ್ಸನ ಮಾಡ್ಕೊಂಡಿರು. ಹಾಗಂತ ಹೇಳಿ ಆ ಧ್ವನಿ ಮಾಯವಾಯ್ತು. ನೀವೇನ್ ಹೇಳ್ತಿದ್ದೀರಾ ಅನ್ನೋದು ನನ್ಗೆ ಅರ್ಥ ಆಯ್ತು ದೇವ್ರೆ. ಇನ್ ಯಾವಾಗ್ಲೂ ನಿಮ್ಗೆ ತೊಂದರೆ ಕೊಡಲ್ಲ. ಹಾಗೆ ಹೇಳಿ ಬುಜ್ಜಿ ಆ ದಿನದಿಂದ ಅವಳಿಗೆ ಅನ್ಸುವಾಗ ಎಲ್ಲ ದೇವ್ರಿಗೆ ತೊಂದರೆ ಕಡೆದನ ನಿಲ್ಲಿಸ್ಬಿಟ್ಲು. ಅವಳಿಗೆ ನಿಜವಾಗ್ಲೂ ಸಹಾಯ ಬೇಕು ಅನ್ನುವಾಗ ಮಾತ್ರ ಅವಳ ದೇವ್ರ ಹತ್ರ ಬೇಡ್ಕೊಳ್ತಿದ್ಲು. ಅವಳ ಕೋರಿಕೆನ, ಅವಳಿಗೆ ಏನ್ ಬೇಕೋ ಎಲ್ಲವನ್ನ ಪಂಜಳ ದೇವವು ತೀರಿಸ್ತಾನೆ ಬರ್ತಿತ್ತು.